नमस्कार, डेली व्यू मराठी बुलेटिन मध्ये आपल्या सर्वांचे स्वागत। कर्नाटक हे वीर पुरुषांचे राज्य आहे, अशा राज्यात एका राष्ट्रीय पक्षातील जबाबदार व्यक्तीने अशा पद्धतीने कृत्य करणे हे लज्जास्पद आहे। असे कृत्य करताना त्यांना अक्कल नव्हती का? रमेश जारकीहोळी हे स्वतःची बाजू सत्य असल्याचे सांगतात, तर डीके शिवकुमार हे देखील आपली बाजू सत्याची असल्याचे सांगतात। नेमकी कुणाची बाजू सत्याची आहे हे जाणून घेण्यासाठी सीडी प्रकरणाची चौकशी व्हावी आणि रमेश जारकीहोळी स्वतः सीबीआय चौकशीसाठी प्रयत्न करत आहेत, तर नक्कीच चौकशी व्हावी असे जेडीएस ಏನ್ ಕೊಟ್ಟಿರಿ? ಗ್ಯಾಸ್ ಸಿಲಿಂಡರ್ 1200 ರೂಪಾಯಿ ಅದ ಸಮರ್ಥನ ನಾಚಿಕೆಗಲ್ಲ ಇವರಿಗೆ. ಹಳ್ಳಿಯಾಗ ಇವತ್ತು ಒಲೆ ಹಚ್ಚ ಕಟ್ಟಿಗೆ ಇಲ್ಲ. ಫಸ್ಟ್ ಉಜ್ಜಲ ಅಂತ ಒಂದು ಕೊಟ್ಟುಬಿಟ್ರಿ ಪುಕ್ಷಟಿ, ಜಿಯೋ ಅವ್ನು ಕೊಟ್ಟಂಗೆ ಫ್ರೀ. ಆಮ್ಯಾಗ ಮತ್ತೆ ಅವ್ನು ಎರಿಯಕ್ ಶುರು ಮಾಡ್ದ. ಈಗ ತುಂಬಿಸ್ಕೊಳಕ್ಕೂ ಗ್ಯಾಸ್ ತುಂಬಿಸ್ಬೇಕು ಅಂದ್ರೆ 1200 ರೂಪಾಯಿ ಎಲ್ಲಿಂದ ತರ್ತಾರ್ರಿ? ಒಂದು ಗ್ಯಾಸ್ ಸಿಲಿಂಡರ್ ಎಷ್ಟು ತಿಂಗಳು ಬರುತ್ತೆ? 15 ದಿವಸ ಬರುತ್ತೆ ಅಂದ್ರೆ ಮನೆಗೆ. ಈ ಬಜೆಟ್ ಯಾರ ಪರವಾಗಿದೆ ಸರ್? ಇದು ಯಾರ ಅದಾನಿ ಅಂಬಾನಿ ಪರವಾಗದ ಅಷ್ಟೇ, ಅವ್ರಿಗೆ ಇರೋದು ಈ ಬಜೆಟ್, ಬಡವರಿಗೆ ಬಜೆಟ್ ಅಲ್ಲ ಇದು. ಸರಿ, ಕೊನೆಯದಾಗಿ ಜೆ ಡಿ ಎಸ್ ಪಕ್ಷ ಕಿಂಗ್ ಮೇಕರು ಅಥವಾ ಕಿಂಗ್? ಕಿಂಗ್ ನಾವೇ ಸರ್ಕಾರ ಮಾಡ್ತೀವಿ. ಆಮೇಲೆ ಮತ್ತು ಬೆಳಗಾವಿ ಭಾಗದಲ್ಲಿ ಜಾತ್ಯತೀತ ಜನತಾ ದಳ ಬೆಳೀತಾ ಇದೆ. ಜನತಾದಳದ ಒಂದು ಕಾಲದಲ್ಲಿ ಸ್ಟ್ರಾಂಗ್ ಹೋಲ್ಡ್ ಇದ್ದಂಥ ಜಾಗ ಇದು. ಗೋಕರ್ಣದಲ್ಲಿ ಶಿವನ ಆತ್ಮಲಿಂಗ ಹೇಗೆ ಬೇರ್ಬಿಟ್ಟಿದೆಯೋ, ಜನತಾದಳ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಮತ್ತು ಬಾಂಬೆ ಕರ್ನಾಟಕ, ಬಸವಣ್ಣನ ಜನ್ಮಭೂಮಿ, ಬಸವಣ್ಣನ ಕರ್ಮಭೂಮಿ, ಈ ಎರಡೂ ಭಾಗದಲ್ಲಿ ಹಳೆ ಜನತಾದಳದ ಗತವೈಭವವನ್ನು ವಾಪಸ್ ಪಡಿಬೇಕು ಅನ್ನೋಕ್ಕಂಥ ಪ್ರಯತ್ನನೇ. ಅದಕ್ಕೆ ನಾವು ಇಲ್ಲಿ ಪದೇ ಪದೇ ಇಲ್ಲಿಗೆ ಬರ್ತಾ ಇದ್ದೀವಿ. ಅದಕ್ಕೆ ಸಫಲತೆ ಸಿಗ್ತಾ ಇದೆ. ಈಗಾಗಲೇ ನಮಗೆ ಕ್ಯಾಂಡಿಡೇಟ್ಗಳು ಇಲ್ಲ ಅಂತಿದ್ರು, ಈ ಕ್ಯಾಂಡಿಡೇಟ್ಗಳು ಒಂದೊಂದು ಕ್ಷೇತ್ರಕ್ಕೆ ಎರಡೆರಡು ಮೂರು ಆಗ್ಯಾವ. ಸರ್, ಒಳ್ಳೆ ಮನುಷ್ಯ ಅದಾನ. ಕಿತ್ತೂರು ಶುಗರ್ ಫ್ಯಾಕ್ಟ್ರಿಗೆ 14 ಜನ ತಗೊಂಡು ಗೆಲ್ತಾರೆ ಅಂತ ಹೇಳಿದ್ರೆ, ಅಂಥ ಪ್ರಾಬಲ್ಯ ಇರತಕ್ಕಂಥ ಜಾಗದಲ್ಲಿ ಹೋದ ಸಲ ಕಡಿಮೆ ಅಂತರದಿಂದ ಸೋತಾರೆ, ಈ ಸಲ ಹೆಚ್ಚಿನ ಬಹುಮತದಿಂದ ಗೆಲ್ತಾರೆ. 100% ಈ ಸಲ ಕನಿಷ್ಠ ಒಂದು 20-25 ಸಾವಿರದಿಂದ ಗೆಲ್ತಾರೆ ಲೀಡ್ನಿಂದ. ಅವರು 2 ಸಲ ಹತ್ತಿರದಿಂದ ಸೋತಾರೆ. ಅವರು ಎರಡು ಇದು ಗೆಲ್ತಾರೆ, ಪಕ್ಕದ ಕಿತ್ತೂರು ಗಿರಿಸ್ಕೋತಾರೆ. ಸರ್, ಈಗ ಮತ್ತೆ ಇನ್ನೊಂದಂದ್ರೆ ಬೆಳಗಾವಿ, ಇದಕ್ಕೆ ಪಕ್ಕದಲ್ಲಿರುವಂಥ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ರಾಜ್ಯವ್ಯಾಪಿಯಾಗಿ ಚರ್ಚೆಯಾಗಿ ವಿಷಯವಾಗಿದೆ. ಅದು ಒಂದು ಕೆಟ್ಟ ರಾಜಕಾರಣಕ್ಕೆ ಒಂದು ಏನೇನು ನಾಂದಿಯಾಗಿ ಹಾರ್ತಾ ಇದೆ. ಗಿಫ್ಟ್ ರಾಜಕಾರಣ ಆಗ್ಬೋದು, ಆಣೆ ಪ್ರಮಾಣ ರಾಜಕಾರಣ ಆಗ್ಬೋದು, ಆಮೇಲೆ ಈ ಸಿ ಡಿ ಆಡಿಯೋ ಇಂಥ ವಿಷಯದಿಂದ ಎಲ್ಲ ಕಡೆ ಚರ್ಚೆ ಗ್ರಾಸವಾಗಿದೆ. ಆ ಒಂದು ವಿಷಯಕ್ಕೆ ಏನು ಹೇಳ್ತೀರಿ ಸರ್? ದುರ್ದೈವ, ರಾಜಕೀಯ ಯಾವ ಮಟ್ಟದಲ್ಲಿ ಚರ್ಚೆ ನಡೀತಾ ಇದ್ದಾವೆ, ಸಿ ಡಿಗಳು ಅವು ಇವು ಆಡಿಯೋಗಳು, ರಾಜಕೀಯ ಯಾವ ತಳಮಟ್ಟಕ್ಕೆ ಹೋಗಿದೆ ಅನ್ನೋಕ್ಕಂಥದ್ದು. ಜನರಿಗೆ ಮುಗಿ ಪ್ರಾರ್ಥನೆ ಮಾಡ್ತೀನಿ, ಇವೆರಡೂ ದಬ್ಬ ಹೊರಗಾಕ್ರಿ. ಪ್ರಾದೇಶಿಕ ಪಕ್ಷ ಪಾವಿತ್ರ ಇರತಕ್ಕಂಥ ಸೂಫಿ ಸಂತರ. आगामी विधानसभा निवडणुकीत जेडीएस मधून बेळगाव मतदारसंघातील 18 ठिकाणी जेडीएस उमेदवार निवडणूक लढवणार असून जेडीएस मध्ये विविध पक्षातील अनेक जण समावेश करणार असल्याचे सीएम इब्राहिम म्हणाले. येथील स्थानिक उमेदवारांसंदर्भात संपूर्ण माहिती आपल्याला नाही, मात्र अनेक जण आपल्या संपर्कात असल्याचे त्यांनी सांगितले आहे. बेळगाव मधील विविध समाजाचा पाठिंबा घेऊन सर्व शक्तीनिशी प्रत्येक मतदारसंघात जेडीएस विजय मिळवणार आहे असा विश्वासही सीएम इब्राहिम यांनी व्यक्त केला.